ನದಿ ಮೂಲ ಹೇಗೆ ಅಂತ ಹೇಳಿದ್ರೆ ನಮ್ಮ ಮಿದುಳಿಂದ ನರನಾಡಿಗಳಿಗೆ ಹೇಗೆ ಒಂದು ಸಂಪರ್ಕ ಇದೆ ನೋಡಿ ಹಾಗೆ ನದಿ ಮೂಲ ಅಂದ್ರೆ ಮೆದುಳು ಅಲ್ಲಿರೋದು ಸಣ್ಣ ಡ್ರಾಟ್ ಎಳನೀರು ಘಾಟಿಯಲ್ಲಿ ಹೋಗುವಂತ ಎಳನೀರು ಹೊಳೆ ನೇತ್ರಾವತಿಯ ಪ್ರಮುಖ ಮೇನ್ ಉಗಮ ಆಗುವ ಸ್ಥಾನ ನಾವು ಹುಡುಕಿ 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 ಹೋದಾಗ ಅಲ್ಲಿ ಸಿಗುವುದೇನಿದ್ರೆ ದಟ್ಟ ಕಾಡಿನ ನಡುವೆ ಒಂದು ದೊಡ್ಡ ಬಂಡೆಯ ಮೇಲಿಂದ ಪೊದೆಗಳಿಂದ ಒಂದು ಡ್ರಾಪ್ ನೀರಿಳಿದು ಇದು ನದಿ ಮೂಲ ಇದು ಹೇಗೆ ಇಷ್ಟು ದೊಡ್ಡದಾಗ್ತಾ ಹೇಳಿದ್ರೆ ಆ ನದಿ ಮೂಲ ಕೆಳಗೆ ಬರುವಾಗ ಅದಕ್ಕೊಂದು ಸಣ್ಣ ಹೊರತೆ ಸೇರಿಕೊಂಡಿತ್ತು ಇಲ್ಲಿಂದ ಒಂದು ಸಣ್ಣ ಹೊರತೆ ಸೇರಿಕೊಂಡಿತ್ತು ಕೆಳಗಡೆಯಿಂದ ನೀರು ಸೇರಿಕೊಂಡಿತ್ತು ಅಲ್ಲಿಂದ ವಾಟರ್ ಫಾಲ್ ಸೇರಿಕೊಂಡಿತ್ತು ಇದೆಲ್ಲ ಸೇರಿ ಸೇರಿ ಕೆಳಗೆ ಬರ್ತಾ 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 ಅದು ಸಣ್ಣ ಗಾತ್ರ ದೊಡ್ಡದು 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 ವೈಡ್ ಆಗಿ ಉಪನದಿಗಳು ಸೇರಿ ನದಿಯಾಗುತ್ತೆ ಸಕಲೇಶ್ವರದಲ್ಲಿ ಫುಲ್ ಅವರ ಕಾಮಗಾರಿ ಅಲ್ಲ ಅವರು ಬೆಟ್ಟವನ್ನು ಛಿದ್ರ ಮಾಡಿದ್ದು ಮಾತ್ರ ಕಾಣ್ತಾ ಉಂಟು ಒಂದು ಎಡೆಯಲ್ಲಿ ಬಿಲ್ಡಿಂಗ್ ಕಟ್ಟಿದ್ದು ಬಿಟ್ಟರೆ ಮತ್ತೆ ಪೈಪ್ ಲೈನ್ ಕಾಣ್ತಾ ಉಂಟು ಅವ್ರು ಹೇಳ್ತಾರೆ ಅದ್ರ ಆಚೆಗೆ ತಿಪ್ಪಗೊಂಡನ ಹಳ್ಳಿವರೆಗೆ ನಾವು ಇದು ಓಪನ್ ಕ್ಯಾನಲ್ ಮಾಡಿದ್ದೇವೆ ಕಾಲುವೆಯಲ್ಲಿ ಕೊಂಡೋಗ್ತಿದ್ದೇವೆ ಅಂತ ಹೇಳಿದ್ದಾರೆ ಆದರೆ ನಂಗೆ ಇಲ್ಲಿ ವರ್ಕ್ ಕಾಣ್ತಾ ಇಲ್ಲ ಲ್ಯಾಂಡ್ ಎಕ್ವಿಷನ್ ಇನ್ನೂ ಆಗಲಿಲ್ಲ ಆಮೇಲೆ ಕ್ಯಾನಲ್ ಕಟ್ಟಲಿಕ್ಕೆ ಯಾವ ಪ್ಲೇಸ್ ಅಂತ ಹೇಳಿ ಆಗಲಿಲ್ಲ ತಿಪ್ಪಗೊಂಡನ ಹಳ್ಳಿ ನೀರು ಸ್ಟೋರೇಜ್ ಆಗ್ಬೋದು ಅಂತ ಗೊಂದಲ ಇನ್ನೂ ಇದೆ ಹಾಗಾದ್ರೆ ಯಾವುದು ಸ್ಪೆಷಲ್ ಇರೋದು ಬಜೆಟ್ ಅಲ್ಲಿ ಹಣ ತರ್ತಾರೆ ಹೇಳಿದ್ರೆ ಇಲ್ಲ ಈಗ ನೋಡಿ 4,000 ಕೋಟಿ ಹಣ ಬಜೆಟ್ ಇದ್ಬಿಟ್ಟು ಅಷ್ಟು ಒಂದಿಷ್ಟು ಖರ್ಚು ಮಾಡ್ತಾರೆ ಉಳಿದದೆಲ್ಲ ಏನು ಅಂತ ನಮ್ಗೆ ಗೊತ್ತಿಲ್ಲ ಈಗ ನೋಡಿ ಪ್ರತಿ ಚುನಾವಣೆ ಬಂದಾಗ ಕೇವಲ ಒಂದು ವರ್ಷದಲ್ಲಿ ಎತ್ತಿನಹೊಳೆ ಕಾಮಗಾರಿಯಾಗಿ ಬಯಲುಸೀಮೆಗೆ ನೀರು ಇದು ಪ್ರತಿ ಚುನಾವಣೆಯಲ್ಲಿ ಎಲ್ಲ ಪಕ್ಷಗಳ ಘೋಷಣೆ ಇನ್ನು ಕೇವಲ 2 ವರ್ಷಗಳಲ್ಲಿ ಬಯಲುಸೀಮೆಗೆ ನೀರು ಆದರೆ ಎಲ್ಲಿ ಇವರು ಕಾಲುವೆ ಕಟ್ಟಿದ್ದಾರೆ ಬರೀ ಇವರು ಸಕಲೇಶ್ವರದ ಮಾತ್ರ ತೋರಿಸ್ತಾ ಇದ್ದಾರೆ ಈ ಸಕಲೇಶ್ವರದ ಇಷ್ಟು ಸ್ಟೋರೇಜ್ ಆದ ನೀರು ಕಾಲುವೆ ಮೂಲಕ ಹೋಗಬೇಕು ಅಲ್ಲಿ ಸ್ಟೋರೇಜ್ ಮಾಡಬೇಕು ಅಲ್ಲಿಂದ ಸಪ್ಲೈ ಆಗಬೇಕು ಇದು ಯಾವ ಇದರಲ್ಲಿ ಕೂಡ ಇವತ್ತು ಇವತ್ತಿನವರೆಗೆ ಬರ್ತಾ ಇಲ್ಲ ನೋಡಿ ಅವರಿಗೀಗ 370 ಮೆಗಾವ್ಯಾಟ್ ಬೇಕು ಅಂತ ಅವ್ರು ಫಸ್ಟಿಗೆ ಇತ್ತು ಈಗ ಗೊತ್ತಿಲ್ಲ ನನಗೆ ಸದ್ಯದ ಗೊತ್ತಿಲ್ಲ 370 ಮೆಗಾವ್ಯಾಟ್ ಇದ್ರೆ ನೀರು ಪಂಪ್ ಮಾಡಲಿಕ್ಕೆ ಯಾಕೆ ಹೇಳಿದರೆ ಈಗ ಅವ್ರು ಹೇಳ್ತಾರಲ್ಲ ಗ್ರಾವಿಟಿ ಪವರ್ ಅಂತ ಹೋಗೋದಿಲ್ಲ ಗ್ರಾವಿಟಿ ಪವರ್ ಈಗ ನೋಡಿ ಈಗ ಇಲ್ಲಿ ಹೊಂಗದಹೊಳೆಯಿಂದ ಕೇರಿ ಹೊಳೆಗೆ ಅಲ್ಲಿ ಯಾವುದು ಇದು ಹೆಗ್ಗದ್ದೆ ಮತ್ತು ಒಂದು 2-3 ಹಳ್ಳಿಗಳಿವೆ ಆ ಹಳ್ಳಿಗಳಿಂದೇ ನೀರು ಲಿಫ್ಟ್ ಮಾಡಬೇಕು ಆಮೇಲೆ ಇಲ್ಲಿ ನಮ್ಮ ಇದರಲ್ಲಿ ದೊಡ್ಡ ನಗರದಲ್ಲಿ ಎಲ್ಲ 7 ಅಣೆಕಟ್ಟುಗಳ ನೀರು ಸ್ಟೋರೇಜ್ ಆಗೋದು ಅಲ್ಲಿಂದ ಪಂಪ್ ಮಾಡಬೇಕು ಇವರು 800 ಫೀಟ್ ಹೈಟ್ ಅದು ಟೋಟಲಿ ಅದಕ್ಕೆ 370 ಮೆಗಾವ್ಯಾಟ್ ಕರೆಂಟ್ ಬೇಕಂತೆ ಹಾಗಾದ್ರೆ ಇವರು ಇಲ್ಲಿ ಸಮುದ್ರದ ನೀರು ಕೊಂಡೋಗಿ ಪ್ಲಾನ್ ಮಾಡಿದ್ರಲ್ಲ ಇಲ್ಲಿಂದ ಎತ್ತಿನೊಳ್ಳೆ ಡ್ಯಾಮ್ ತಿಂಗಿಸಬೇಕಾದ್ರೆ ಅದು 800 ಫೀಟಿಗೆ ಅಷ್ಟು ಬೇಕು ಇದು ಸಾಧಾರಣ 3,600 ಅಡಿ ಎತ್ತರಕ್ಕೆ ನೀರು ಲಿಫ್ಟ್ ಮಾಡಲಿಕ್ಕೆ ಯಾವ ಕರೆಂಟು ಅಂದರೆ ತೀರಾ ಎಲ್ಲ ಇವರ ಒಳಗಿನ ಆಯಾಮಗಳಲ್ಲಿ ಗೊಂದಲಗಳೇ ಉಂಟು ಹೊರತು ಸ್ಪಷ್ಟೀಕರಣ ಯಾವುದೂ ಇಲ್ಲ ಯಾವ ಎಕ್ಸಾಕ್ಟ್ ಪ್ಲ್ಯಾನ್ ಇಲ್ಲ ಒಟ್ಟಾರೆ ಪ್ರಾಜೆಕ್ಟ್ ಜೀವಂತವಾಗಿರಬೇಕು ಇವ್ರದ್ದು ಒಂದು ಹೇಳಿದರೆ ಪ್ರಾಜೆಕ್ಟ್ ಆಚೆ ಸಾಯಲೂಬಾರ್ದು ಈಚೆ ಜೀವಂತವಾಗಿ ಮುಂದೆ ಹೋಗಲೂಬಾರ್ದು ಬ್ರೇ ಹ್ಯಾಂಗ್ ಆಗಬೇಕು ಹಾಂ ದುಡ್ಡಿಗೋಸ್ಕರ ಹ್ಯಾಂಗ್ ಆಗಬೇಕು ಅಷ್ಟೇ ಈಗ ನನ್ನ ಇದು ಹೇಳಿದರೆ ಇವರೀಗ ಈಗ ಬಯಲುಸೀಮೆಯವರು ಹೇಳೋದು ಅವರು ಎತ್ತಿನಹೊಳೆ ಯೋಜನೆ ಬೇಡದ್ರೆ ಅದರ ನೀರು ಸಿಗೋದಿಲ್ಲ ಪರಮೇಶ್ವರ ಹೇಳಿದಷ್ಟು 60 TMC ನೀರು ಸಿಗಬೇಕಾದ್ರೆ ನಮಗೆ ಆ ಪರಮೇಶ್ವರವರು ಮಾಡಿದ ನೇತ್ರಾವತಿ ನದಿ ತೀರು ಯೋಜನೆಯೇ ಮಾಡಿಕೊಡಿ ಹೇಳಿ ಇಲ್ಲಿ ಎರಡಿದೆ ನಮ್ಮ ಜಿಲ್ಲೆಯಲ್ಲಿ ಗೊಂದಲ ಅದ್ದೇ ಇದು ಆರಂಭದಲ್ಲಿದ್ದುದು ನೇತ್ರಾವತಿ ನದಿ ತೀರು ಯೋಜನೆ ಅದು ಹೇಗೆ ಹೇಳಿದರೆ ನಮ್ಮ ಎಳನೀರು ಘಾಟಿಯಿಂದ ಎಳನೀರು ಘಾಟಿ ಕಡತಕಲ್ ಘಾಟಿ ಚಾರ್ಮಾಡಿ ಘಾಟಿ ಶಿರಾಡಿ ಘಾಟಿ ಬಿಸಿಲೆ ಘಾಟಿ ಅಪ್ಟು ಕುಮಾರಧಾರದವರೆಗೆ 123 ಕಿಲೋಮೀಟರ್ ಅಂತರದಲ್ಲಿ ಎಲ್ಲ ಘಾಟಿಗಳ ಕೆಳ ಪ್ರದೇಶದಲ್ಲಿ ಅಂದರೆ ನದಿ ಮೂಲದ 3.5 ಕಿಲೋಮೀಟರ್ ಕೆಳಗಡೆ ಸ್ವಲ್ಪ ತಳಮಟ್ಟದಲ್ಲಿ ನೀರು ಶೇಖರಣೆ ಮಾಡಿ ಅದಕ್ಕೆ ಮಾಲಾ ಕಾಲುವೆ ಅಂತ ಅವರು ಗಾರ್ಲ್ಯಾಂಡ್ ಕ್ಯಾನಲ್ ಅಂತ ಹೇಳಿದೆ ಅಂದರೆ ಬೆಟ್ಟದ ಮೇಲೆ ಕ್ಯಾನಲ್ ಕೊಂಡೋಗೋದು ಪ್ರತಿ ಅಲ್ಲಿ ಅಲ್ಲಿ ಸೇನಾಗಿದೆ ಹೇಳಿದರೆ ನೋಡಿ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಬ್ರಿಡ್ಜ್ ಥರ ಅಂದರೆ ಪೈಪ್ ಲೈನ್ ಕೊಂಡೋಗಿ ಆಮೇಲೆ ಸಕಲೇಶ್ವರದಿಂದ 60 TMC ನೀರು ಕೊಂಡೋಗ್ತೀವಿ ಅಂತ ಪರಮೇಶ್ವರವರು ಹೇಳಿದ ಪ್ರಕಾರ ಆಮೇಲೆ 2007ರಲ್ಲಿ ಅದನ್ನು ಯೋಜನೆ ಚೇಂಜ್ ಮಾಡಿದ್ರು ಪಶ್ಚಿಮ ಯೋಜನೆ ಅಂತ ಮಾಡಿದ್ರು ಅದನ್ನು ಬಿಟ್ಟರು 2013ರಲ್ಲಿ ಅದರ ಒಂದು ಪಾರ್ಟನ್ನು ಮಾತ್ರ ಕೊಂಡೋಗೋದು ಹೇಳಿ ಎತ್ತಿನಹೊಳೆ ಅಂದರೆ ಕೆಂಪು ಹೊಳೆಯನ್ನು ಮಾತ್ರ ಕೊಂಡೋಗೋದು ಈಗ ಏನು ಮಾಡ್ತಾರೆ ಇನ್ನೊಂದು 20-30 ವರ್ಷ ಕಾಮಗಾರಿ ಮಾಡಿ ಬಯಲುಸೀಮೆಯವರು ಹೇಳೋದು ನಮಗೆ ನೇತ್ರಾವತಿ ನದಿ ತೀರು ಯೋಜನೆ ಮಾಡಿಕೊಡಿ ಅಂತೇಳಿ ಈಗ ಇವರು ಒಂದು ನದಿಯನ್ನೇ ಅದರ ಉಪನದಿಯಲ್ಲಿ ಇಷ್ಟು ಡ್ಯಾಮೇಜ್ ಮಾಡಿದ ನಂತರ ಮುಂದಕ್ಕೆ ಇವರಿಗೆ ಯಾವ ಯೋಜನೆಗಳು ಮಾಡಿದಷ್ಟು ಡ್ಯಾಮೇಜ್ ಆಗ್ತದೆ ಮಳೆ ನೀರೇ ಕಡಿಮೆ ಆಗ್ತದೆ ಈಗ ನಮ್ಮಲ್ಲಿಯೂ ಬಹಳ ಚರ್ಚೆ ಆಯ್ತು ಈ ಸತಿ ಧಾರಾಕಾರ ಮಳೆ ಆಗಿದೆ ಮಳೆ ಬರುವ ಅಂಕಿಅಂಶ ಮುಖ್ಯ ಅಲ್ಲ ಮಳೆ ನೀರು ಒಳಗೆ ಎಷ್ಟು ಇಂಗಿತ ಆಗಿದೆ ಅಂತ ಮಳೆ ನೀರು ಬಂದಾಗಲು ಈಗ ಇವರ ಕಾಮಗಾರಿ ಪ್ರದೇಶದಲ್ಲಿ ಮಳೆ ಬರ್ತದೆ ಈಗ ಮೊದಲಿಗಿಂತ ಜಾಸ್ತಿ ಮಳೆ ಬಂದಿರ್ಬೋದು ಆದರೆ ಮಳೆ ಬಂದು ಮಳೆ ನೀರು ಎಷ್ಟು ಸ್ಟೋರೇಜ್ ಆಗಿದೆ ಅದನ್ನು ಇವರು ಲೆಕ್ಕ ಕೊಡಲಿ ಮಳೆ ಬಂದ ಕೂಡಲೇ ಹರಿದು ಹೋಗುವ ನೀರು ನಮಗೆ ಲೆಕ್ಕಕ್ಕೆ ಸಿಗುವುದಿಲ್ಲ ಅದು ಅಲ್ಲಿ ಹೊರತೆ ಆಗಿ ಸ್ಟೋರೇಜ್ ಆಗಿ ಎಷ್ಟು ಇರ್ತದೆ ಅದನ್ನು ಇವರಿಗೆ ಲಿಫ್ಟ್ ಮಾಡಲಿಕ್ಕೆ ಸಿಗುವಂತ ನೀರು ನಾನೊಂದು ಸಿಂಪಲ್ ನಿಮ್ಗೆ ಹೇಳ್ತೇನೆ ಹೇಗೇಳಿದರೆ ಇದು ನಾನು ಕಳೆದ ಭೂಕುಸಿತ ಆದಾಗ ಮೂಡಿಗೆರೆ ಬಾಳೂರು ಮತ್ತು ನಮ್ಮ ಬೆಳ್ತಂಗಿಲಿ ಕಡಿರುದ್ದರಲ್ಲಿ ಹೋಗಿ ಕಂಡಂಥ ಪ್ರಕಾರ ಅಂತ ಹೇಳಿದರೆ ಈಗ ಮಳೆ ಇದಕ್ಕಿಂತ ಮೊದಲು ಜಾಸ್ತಿ ಬಂದಿತ್ತು ಈಗ ಇವರು ಕಳೆದ 2018ರಲ್ಲಿ ಹೇಳೋದು ಇವರು ಮಳೆ ಜಾಸ್ತಿಯಾಗಿ ಭೂಕುಸಿತ ಆಯಿತು ಹೇಳಿ 74ರಲ್ಲಿ ಬಂದಿತ್ತು 83ರಲ್ಲಿ ಇದಕ್ಕಿಂತ ದೊಡ್ಡ ಮಳೆ ಬಂದಿತ್ತು ಪಶ್ಚಿಮ ಘಟ್ಟದಲ್ಲಿ ಏನೂ ಆಗಲಿಲ್ಲ ಈಗ 3-4 ವರ್ಷಗಳಿಂದ ಮಡಿಕೇರಿಯಲ್ಲಿ ಯಾಕೆ ಆಗ್ತಾ ಹೇಳಿದರೆ ಆ ನದಿ ಮೂಲದಂಥ ಸೂಕ್ಷ್ಮ ಪ್ರದೇಶಗಳಲ್ಲಿ ಹ್ಯೂಮನ್ ಆಕ್ಟಿವಿಟಿ ಮಾನವ ಚಟುವಟಿಕೆ ಜಾಸ್ತಿ ಆಗ್ತಾ ಉಂಟು ಕೇವಲ ಮಾನವ ಚಟುವಟಿಕೆ ಅಲ್ಲ ಅರಣ್ಯ ಒತ್ತುವರಿ
ಅಕ್ರಮ ರೆಸಾರ್ಟ್ಗಳು, ಆಮೇಲೆ ಎಲ್ಲ ಯಾವ ಸೂಕ್ಷ್ಮ ನದಿ ಮೂಲ ಅಂದರೆ ಅಷ್ಟು ಸೆನ್ಸಿಟಿವ್ ಏರಿಯಾ, ನದಿ ಮೂಲಕ್ಕೆ ಅದೊಂದು ಇದೇ ಉಂಟು, ರೂಲ್ಸ್ ಏ ಉಂಟು. ಅಂದರೆ ನದಿ ಮೂಲದಲ್ಲಿ ಮಾನವನ ಹಸ್ತಕ್ಷೇಪ ಆಗಲೇಬಾರ್ದು. ಅಲ್ಲಿ ಕೊಳೆತ ತರಗೆಲ್ಲ ಕೊಳೆತ ಮರ ಗಿಡಗಳು ಕೂಡ ಅದು ಕೊಳೆತು ಮಣ್ಣು ಫಲವತ್ತತೆ ಆಗಿ ಬೆಳೀಬೇಕು ಅಂತ ಒಂದು ಇದಿದೆ. ಆದರೆ ಕಳೆದ 15 ವರ್ಷಗಳಿಂದ ನಮ್ಮ ಬಾಳೂರು, ಮಲೆಮನೆ, ಜಾವಳೆ ಈ ಪ್ರದೇಶದಲ್ಲೆಲ್ಲ, ಈ ನೇತ್ರಾವತಿ ಉಪನದಿಗಳ ಪ್ರದೇಶಗಳಲ್ಲೆಲ್ಲ ಅದೆಲ್ಲ ಬಿಲ್ಡಿಂಗ್ ಮಾಡಿದರು, ರಸ್ತೆ ಮಾಡಿದರು, ಡ್ಯಾಮ್ ಮಾಡಿದರು, ಎಲ್ಲ ಇವರಿಗೆ ಬೇಕಾಗಿ ಬಳಸ್ಕೊಂಡ್ರು. ನೋಡಿ, ಆ ಪ್ರದೇಶದಲ್ಲೇ ಇವತ್ತು ಭೂಕುಸಿತ ಆಗಿದೆ. ಈಗ ಭೂಕುಸಿತ ಆಗಲಿಕ್ಕೆ ಕಾರಣ ಅಂತ ಹೇಳಿದರೆ ನೋಡಿ, ಈಗ ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶ ಹೇಳಿದರೆ ಬೆಟ್ಟದ ಮೇಲ್ಗಡೆ ಹುಲ್ಲುಗಾವಲು ಪ್ರದೇಶ, ಅದು ನಮಗೆ ಚರ್ಮ ಇದ್ದಾಗ ಬೆಟ್ಟಕ್ಕೆ ರಕ್ಷಣೆ, ಬೆಟ್ಟಕ್ಕೆ ಹೊದಿಕೆ. ಆ ಹುಲ್ಲುಗಾವಲು ಪ್ರದೇಶವೇ ನೀರನ್ನು ಅಬ್ಸಾರ್ಬ್ ಮಾಡೋದು. ಹುಲ್ಲುಗಾವಲಿನ ಕೆಲಸ ಇಷ್ಟೇ, ನೀರನ್ನು ಅಬ್ಸಾರ್ಬ್ ಮಾಡಿ ಒಳಗೆ ಕಳಿಸೋದು. ಒಳಗೊಂದು ವಾಟರ್ ಲೇಯರ್ ಅಂತ ಇದೆ, ಜಲನಾಡಿಗಳು ಅಂತ. ಆ ವಾಟರ್ ಲೇಯರ್ನಲ್ಲಿ ನೀರು ಸರಬರಾಜಾಗಿ ಶೋಲಾ ಫಾರೆಸ್ಟ್ಗೆ ಹೋಗುದು. ಆ ಶೋಲಾ ಫಾರೆಸ್ಟ್ ಒಳಗೆ ನೀರು ಸ್ಟೋರೇಜ್ ಆಗೋದು. ಈಗ ಆ ಶೋಲಾ ಫಾರೆಸ್ಟ್ ಹೇಳಿದ್ರೆ ಮೇಲ್ಗಡೆ ಆದರೆ ಕಾಡು, ಅದು ಸೂರ್ಯನ ಕಿರಣ ನೆಲಕ್ಕೆ ಬೀಳದಷ್ಟು ಅಷ್ಟು ತಂಪು ಪ್ರದೇಶ, ತೇವ ಪ್ರದೇಶ. ಕೆಳಗೆ ಶಿಲಾಪದರ ಅಂತುಂಟು, ರಾಕ್ ಲೇಯರ್ಸ್ ಅಂತ, ಅಲ್ಲಿ ನೀರು ಸ್ಟೋರೇಜ್ ಆಗೋದು. ಅಲ್ಲಿ ಆದಷ್ಟು ನೀರು ಸ್ಟೋರೇಜ್, ಒಂದು ಮಳೆಗಾಲದಿಂದ ಇನ್ನೊಂದು ಮಳೆಗಾಲದವರೆಗೆ ಹೊಳೆಯನ್ನು ಜೀವಂತವಾಗಿಸುವಂಥ ಶಕ್ತಿ ಸಾಮರ್ಥ್ಯ ಉಳ್ಳಂಥದ್ದು. ಇದು ಇಲ್ಲಿ ಮಾತ್ರ ಅಲ್ಲ, ಇಡೀ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವ ಎಲ್ಲ ನದಿಗಳಿಗೆ ಇದು ಅನ್ವಯ ಆಗ್ತದೆ. ಆದರೆ ಈಗೇನಾಗಿದೆ ಹೇಳಿದರೆ, ಆ ಜಲನಾಡಿಗಳಲ್ಲಿ ಧಾರಣಾಶಕ್ತಿ ಅಷ್ಟೇ ನೀರು ಬಂದಿದ್ರೆ ಓಕೆ, ಮಳೆ ನೀರು ಮಾತ್ರ ಬಂದಿದ್ರೆ ಇದು ಯಾವುದೂ ಆಗ್ತಿಲ್ಲ. ಎತ್ತರು ಮಳೆ ನೀರಿನ ಜೊತೆಗೆ ಇವರ ಮೇಲೆ ಮಾಡಿದಂಥ ಕಾಮಗಾರಿಯಿಂದಾಗಿ ಕೆಸರು, ಕಲ್ಲು, ಮಣ್ಣು, ರಾಡಿ ಎಲ್ಲ ಬರುವಾಗ ಜಲನಾಡಿಗಳು ಸ್ಫೋಟ ಆಗ್ತದೆ, ಬ್ಲಾಸ್ಟ್ ಆಗ್ತದೆ. ಅಂದರೆ ಬೆಟ್ಟದ ಮೇಲ್ಗಡೆ ಇರಲ್ಲ, ಬೆಟ್ಟದ ಕೆಳಗಡೆ ಇಲ್ಲ, ಮಿಡ್ಲಲ್ಲಿ ಇರೋದು. ಅಂದರೆ ನೀರು ಸ್ಟೋರೇಜ್, ನೀರು ಬರುವಂಥ ಪ್ರದೇಶ ಅದು. ಆ ಸ್ಫೋಟ ಆದ್ರೂ ಏನಕ್ಕೆ ಮೇಲ್ಗಡೆ ಫುಲ್ಲು ಕಲ್ಲು ಮಣ್ಣು ಎಲ್ಲ ಬಂದು ಶೋಲಾ ಫಾರೆಸ್ಟ್ಗೆ ಬೀಳ್ತದೆ. ಈ ಶೋಲಾ ಫಾರೆಸ್ಟ್ಗೆ ಬಿದ್ದ ನಂತರ ಅಲ್ಲಿ ಎಲ್ಲ ಮರಗಳು ಕೊಚ್ಚಿಕೊಂಡು, ಇದು ಎಷ್ಟು ಭಯಾನಕ ಉಂಟು ಅಂತ ಹೇಳಿದರೆ, ನಾನು ನಂದಿಕಾಡು ಅಂತ ಬೆಳ್ತಗಳು ನೋಡಿದ್ದೆ, ಅಲ್ಲಿ ಒಂದು ಮಕ್ಕಿ ಅಂತೇಳಿ ಫಾಲ್ಸ್ ಇದೆ. ಆ ಫಾಲ್ಸ್ ಫುಲ್ಲು ಕಾಡಿನ ಒಳಗೆ, ನಮ್ಗೆ ಅದು ಹತ್ತಿರ ಹೋದರೆ ಮಾತ್ರ ಕಾಣೋದು. ಇವತ್ತು ಆ ಫಾಲ್ಸಿನ ಸುತ್ತಮುತ್ತ 1/2 ಕಿಲೋಮೀಟರ್ ಬಯಲಿನಾಗೆ ಆಗಿದೆ. ಅಲ್ಲಿ ಮೇಲ್ಗಡೆ ಇದ್ದ ಒಂದು ಸಾಧಾರಣ 25 ಫೀಟ್ ಇದ್ದ ಕಲ್ಲು 1/2 ಕಿಲೋಮೀಟರ್ ದೂರಕ್ಕೆ ಬಂದಿದೆ. ಹಾಗಾದರೆ ಇದು ಸುನಾಮಿ ಅಲೆ ಆಗಿದ್ದು ಒಂದು. ಈಗ ನೆರೆ ಹೇಗೆ ಹೇಳಿದರೆ, ನೆರೆ ನಿಧಾನಕ್ಕೆ ಗದ್ದೆಗೆ ಬಂದು ಮನೆಗೆ ಬಂದು ಅದು ನಮಗೆ ಬಚಾವಾಗಲಿಕ್ಕೆ ಅವಕಾಶಗಳಿವೆ. ಜಲಸ್ಫೋಟ ಆಗಲ್ಲ, ಸುನಾಮಿ ಅಲೆಯಾಗಿ ಏಕದಮ್ ಕೊಚ್ಚಿಕೊಂಡು ಬರೋದು. ಕಳಸದಿಂದ ಕಾಫಿ ಗಿಡಗಳು ನಮ್ಮ ಬೆಳ್ತಂಗಡಿ ಕಡಿಯುದಕ್ಕೆ ಬರಬೇಕು ಅಂತ ಹೇಳಿದ್ರೆ ಅಷ್ಟು ಸ್ಪೀಡ್. ಆ ಜಲಸ್ಫೋಟ ಆಗಿ ಆಗಿ ಏನಾಗಿ ಹೇಳಿದರೆ, ಜಲಸ್ಫೋಟ ಆದಷ್ಟು ಇಲ್ಲಿ ನೀರಿನ ಕೊರತೆ ಆಗ್ತದೆ, ಯಾಕೆ ನೀರು ಸ್ಟೋರೇಜ್ ಆಗೋದಿಲ್ಲ. ಈಗ ಅಷ್ಟರೊಳಗೆ ಆ ಗ್ರಾಸ್ ಲ್ಯಾಂಡು, ಆ ಶೋಲಾ ಫಾರೆಸ್ಟ್ ನೀರನ್ನು ಅಬ್ಸಾರ್ಬ್ ಮಾಡ್ತಿತ್ತು, ಅಲ್ಲಿ ಅದನ್ನು ಅಬ್ಸಾರ್ಬ್ ಮಾಡಲಿಕ್ಕೆ ಅವಕಾಶಗಳಿತ್ತು. ಜಲಸ್ಫೋಟ ಆದ ಕೂಡ ಏನಾಯ್ತು, ಅಲ್ಲಿ ನೀರಿನ ಸ್ಟೋರೇಜ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಇನ್ನೊಂದು, ಈ ಭೂಕುಸಿತ ಆದ ನಂತರ ವನ್ಯಜೀವಿಗಳು ಊರಿಗೆ ಬರೋದು ಜಾಸ್ತಿ ಆಗಿದೆ. ಯಾಕೆ ಹೇಳಿದರೆ, ಒಂದನೇದಾಗಿ ಅವುಗಳಿಗೆಲ್ಲ ಆಹಾರ ಇಲ್ಲ, ಎರಡನೇದಾಗಿ ಬೇಕಾದ ನೀರಿಲ್ಲ, ಮತ್ತು ಹೀಟು ಜಾಸ್ತಿ, ಇದರಿಂದಾಗಿ ಎಲ್ಲ ಈ ಕಡೆ ಬರ್ತಾ ಉಂಟು. ಇದಕ್ಕೆ ಮೂಲ ನಾನು ಇದರಿಂದ ಹೇಳಿದ್ದೇನೆ, ಇದು ಆರಂಭ ಆದ್ದು ಈ ಜಲಸ್ಫೋಟ ಕಾರಣಕ್ಕೆ. ಮಡಿಕೇರಿಯಲ್ಲಿ ಇರ್ಬೋದು, ಮಡಿಕೇರಿ ಅದು ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ, ಈ ಕಡೆ ನಮಗೆ ಬರಲಿಲ್ಲ. ಆದರೆ ಇದಕ್ಕೆ ಮೂಲ ಆರಂಭ ಆದ್ದು ಶಿರಾಡಿಘಾಟಿ ಎತ್ತಿನಹೊಳೆ ಪ್ರಾಜೆಕ್ಟ್ ಅಂತ ಖಂಡಿತ ಹೇಳ್ಬೋದು. ಪ್ರತಿ ವರ್ಷ ಈ ಜಲಸ್ಫೋಟ ಆದರೆ ನೇತ್ರಾವತಿ ಎಲ್ಲ ಮೂಲ, ಆ್ಯಕ್ಚುಲಿ ನಮಗೆ ಉಪ್ಪಿನಂಗಡಿ ಸಂಗಮ ಆಗಿರ್ಬೋದು, ಆದರೆ ಆ ಕಡೆ ಹೋದರೆ ಎಲ್ಲ 9 ನದಿಗಳು ಮತ್ತು 42 ಕಿರು ನದಿಗಳು, ಈ ನದಿಗಳಿರುವಂಥ ಸ್ಟೋರೇಜ್ ನಮಗೆ ಬಹಳ ಮುಖ್ಯ. ಇದು ಸ್ಟೋರೇಜ್ ಕಡಿಮೆ ಆದ ಕೂಡಲೇ ನಮಗೆ ಕೂಡ ನೀರಿನ ಸಮಸ್ಯೆ ಆಗ್ತದೆ. ವರಾಯಿ ಯೋಜನೆ 30 ವರ್ಷದಿಂದ ಆಗ ಅವರ ಅಂಕಿಅಂಶಗಳು ಸ್ಪಷ್ಟವಾಗಿತ್ತು. ಅಂದರೆ ವಾರಾಹಿ ನೀರನ್ನು ಉಡುಪಿಯ ಎಲ್ಲ ಸುತ್ತಮುತ್ತಲ ಕುಡಿಯಲಿಕ್ಕೆ ಮತ್ತು ಕೃಷಿ ಭೂಮಿಗೆ ಮಾಡುವಂಥ ವಾರಾಹಿ ಪ್ರಾಜೆಕ್ಟ್ ಸೌಪರ್ಣಿಕ, ಇದರಲ್ಲಿ ಮುಕಾಂಬಿಕರಿಂದಲೇ ಬರ್ತದೆ, ಆಗುಂಬೆ ಸೌಕರ್ಣಿಕಲ್ಲಿ ಬರ್ತದೆ. ಅದು ಹಾಗೆ ಅಲ್ಲಿ ಕೃಷಿಗೆ ಕುಡಿಯ ನೀರಿಗೆ ಅಂತ ಮಾಡಿದ ಪ್ರಾಜೆಕ್ಟು, ಅದೇನಾಯಿತು ಅದೇ ಹೇಳಿದಲ್ಲ, ಪ್ರತಿ ವರ್ಷ ವರ್ಷ ನೀರಿನ ಕ್ಯಾಲ್ಕುಲೇಷನ್ ಮಾಡೋದಕ್ಕೂ, ಪ್ರತಿ ವರ್ಷ ವರ್ಷ ನೀರು ಸ್ಟೋರೇಜ್ ಆಗೋದಕ್ಕೂ ಡಿಫ್ರೆನ್ಸ್ ಇದೆ. ನಾವು ಮಳೆ ಲೆಕ್ಕ ಹಾಕಿದ್ರೆ ಮಾತ್ರ ಅಲ್ಲಿ ನೀರು ಸ್ಟೋರೇಜ್ ಆಗೋದಲ್ಲ, ಮಳೆ ನೀರು ಸ್ಟೋರೇಜ್ ಆಗಬೇಕಾದ್ರೆ ನಮ್ಮ ಇನ್ನಿತರ ಪ್ರಾಜೆಕ್ಟ್ ಯೋಜನೆಗಳಿಂದ, ಕಾಮಗಾರಿಗಳಿಂದ ಎಷ್ಟು ನೀರು ವರ್ಷ ವರ್ಷ ಸ್ಟೋರೇಜ್ ಕಡಿಮೆ ಆಗ್ತದೆ, ಹಾಗೆ ಇದೆಲ್ಲ ಡ್ಯಾಮ್ಗಳು ಈಗ ಇಷ್ಟೆಲ್ಲ ಸಮಸ್ಯೆ ಆಗೋದು. ಈಗ ಯಾರು ನಮ್ಗೆ ಯಾರೋ ಹೇಳ್ಬೋದು, ಒಂದು ಡ್ಯಾಮ್ ಕಟ್ಟಿದೆ ಅದು ಡೆವಲಪ್ಮೆಂಟ್, ಅಭಿವೃದ್ಧಿ ಅಂತೇಳಿ. ಸರಿ, ಅಭಿವೃದ್ಧಿ ಒಂದಷ್ಟು ಹಳ್ಳಿಗಳಿಗೆ ನೀರು ಕುಡಿ ಸಿಗ್ತದೆ, ಒಂದಷ್ಟು ನಗರಗಳಿಗೆ ನೀರು ಕುಡಿ ಸಿಗ್ತದೆ. ಆದರೆ ಒಂದು ಡ್ಯಾಮ್ ಕಟ್ಟಿದ್ರೆ ಹೇಗೆ ಹೇಳಿದರೆ, ಒಂದು ನದಿಯನ್ನು ಬಂಧನ ಮಾಡಿದಾಗ, ಅದು ನದಿಯನ್ನು ಬ್ರೇಕ್ ಮಾಡಿದಾಗ ವರ್ಷ ವರ್ಷ ನದಿ ಸಾಯ್ತಾ ಬರ್ತದೆ. ಹಾಗೆ ಇವರೆಲ್ಲ ಡೆವಲಪ್ಮೆಂಟ್ಗಳಿಗೆಲ್ಲವನ್ನು ತೋರಿಸ್ತಾರೆ ಹೇಳಿದರೆ, ಎಲ್ಲ ನದಿಗಳನ್ನು ಇವರ ಯೋಜನೆಗಳಿಂದಾಗಿ ಇವರು ಹಂತ ಹಂತವಾಗಿ ಕೊಲ್ತಾ ಇದ್ದಾರೆ. ನೇತ್ರಾವತಿ ಹೋರಾಟ ಹಾಗೂ 2001ರಲ್ಲಿ ಎಲ್ಲ ಬೆಳ್ತಂಗಡಿ ಮಂಗಳೂರಲ್ಲಿ ಈ ಎತ್ತಿನಹೊಳೆದಷ್ಟು ಹೋರಾಟ ದೊಡ್ಡದಾಗಲಿಲ್ಲ, ಯಾಕೆಂದರೆ ಅದು ಬರೀ DPR ಮಾಡೋ ಹಂತದಲ್ಲಿ ಮುಗಿದೋಯ್ತದು, ಮತ್ತು ಮುಂದುವರಿಸಿಲ್ಲ. ನೇತ್ರಾವತಿ ನದಿ ತಿರುವ ಯೋಜನೆ ಅಂತ ಹೇಳಿದರೆ ನೋಡಿ, ಈಗ ನೇತ್ರಾವತಿ ಉಗಮ ಆಗೋದು ನಮ್ಮ ಇಲ್ಲಿರ್ಬೋದು, ಕುದುರೆಮುಖದ ಎಳನೀರಲ್ಲಿ ಇರ್ಬೋದು, ಅದರ ಇನ್ನೊಂದು ದಿಕ್ಕು ಕುಮಾರಧಾರದಲ್ಲಿ ಇರ್ಬೋದು. ಅಂದರೆ ಈಗ 9 ಘಾಟಿ ಪ್ರದೇಶಗಳಲ್ಲಿ 9 ಉಪನದಿಗಳಿವೆ. ಅದು ಯಾವುದು, ನಮ್ಮ ಎಳನೀರು ಹೊಳೆ, ಬಂಡಾಜ ಹೊಳೆ, ಮೃತ್ಯುಂಜಯ ಹೊಳೆ, ಅಣಿಯೂರು ಹೊಳೆ, ಸುನಾಲ ಹೊಳೆ, ನೆರಿಯ ಹೊಳೆ, ಕಪಿಲ ಹೊಳೆ, ಕೆಂಪು ಹೊಳೆ, ಕುಮಾರಧಾರ ಹೊಳೆ, ಎಲ್ಲ ಘಾಟಿ ಪ್ರದೇಶಗಳಲ್ಲಿ ಬರುವಂಥದ್ದು.
ಅಂದ್ರೆ ಇವರಿಗೆ ಅದು 60 ಟಿಎಂಸಿ ನೀರು ಅದ್ರು ಬಯಲಸೀಮಿಗೆ ಮಾತ್ರ ಅಲ್ಲ ಈ ಕಡೆ ಬಳ್ಳಾರಿಗೆ ಚಿಕ್ಕಮಗಳೂರಿಗೆ ಎಲ್ಲ ಕಡೆಗೆ ರಾಜ್ಯದ ಸಣ್ಣ ಅರ್ಧ ಭಾಗಕ್ಕೆ ಹರಿಯುವಂತ ಡಿಪಿಆರ್ ನಾನು ನೋಡಿದೆ ಅದು ಅದು ಬಹಳ ದೊಡ್ಡ 60 ಟಿಎಂಸಿ ಪ್ರಾಜೆಕ್ಟ್ ಹೇಳಿತ್ತು ಆಮೇಲೆ ಅದನ್ನ ಹೇಗೆ ಮಾಡ್ತಾರೆ ಹೇಳಿದ್ರೆ ಎಲ್ಲ ಘಾಟಿ ಪ್ರದೇಶಗಳಲ್ಲಿ ನೀರನ್ನು ಸ್ಟೋರೇಜ್ ಮಾಡಿ ಅದೇ ಹೇಳಿದಲ್ಲ ಮಾಲಾಕಾಲ ಗ್ಯಾರನ್ ಮೂಲಕ ಪೈಪ್ ಲೈನ್ ಹಾಕಿ ಎಲ್ಲ 9 ನದಿಗಳನ್ನು ಡೈವರ್ಟ್ ಮಾಡುವ ಪ್ರಾಜೆಕ್ಟ್ ಇತ್ತು ಅದು ಆಮೇಲೆ ಅದು ತಾಂತ್ರಿಕ ಇದರಿಂದ ಆಗುದಿಲ್ಲ ಅಂತ ಹೇಳಿ ಆಗಿ ಮತ್ತೆ ಸ್ಟಾಪ್ ಆಯ್ತದೆ ಅಷ್ಟೇ ಅದು ಆದರೆ ನಮ್ಗೆ ಇನ್ನೂ ಬಹಳ ದೊಡ್ಡ ಅಪಾಯ ಇಲ್ಲಿ ನಮ್ಮ ಬೆಳ್ತಂಗಡಿಯಲ್ಲಿ ಕೆಳಗೆ ಮೃತ್ಯುಂಜಯ ಹೊಳೆಗೆ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಅದು ಹೈಡ್ರಲ್ ಪ್ರಾಜೆಕ್ಟು ಅದು ಒಂದು 3 ವರ್ಷದವರೆಗೂ ಅದರಲ್ಲಿ ಕರೆಂಟ್ ಉತ್ಪಾದನೆ ಆಗ್ತಿತ್ತು ಮತ್ತೆ ಈ ಕಳೆದ ಲ್ಯಾಂಡ್ ಸೈಡ್ ಆದಾಗ ಅದು ಡ್ಯಾಮ್ ಸಮೇತ ಒಡೆದೋಯ್ತು ಅದು ಅಣಿಯೂರಿನಲ್ಲಿ ಮಾಡ್ತಾ ಇದ್ದಾರೆ ಸಣ್ಣ ಸಣ್ಣ ಹೈಡ್ರಲ್ ಪ್ರಾಜೆಕ್ಟ್ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ ಅದು ಅಲ್ಲಿ ನಮ್ಮ ಇದಕ್ಕೆ ಕರೆಂಟ್ ಶಾರ್ಟೇಜ್ ಅಲ್ಲಿ ಕರೆಂಟ್ ಇದು ಮಾಡಿಕೊಂಡು ನಮ್ಮ ಕೆ ಪಿ ಸಿ ಕೊಡುವಂಥದ್ದೆಲ್ಲ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಆದರೆ ಶಿರಾಡಿಯಲ್ಲಿ ಮಾರುತಿ ಪ್ರಾಜೆಕ್ಟ್ ಅಂತ ಹೇಳಿತ್ತು ಅದು ಮತ್ತೆ ಫೇಲ್ ಆಗಿತ್ತು ಗುಂಡೆ ಪ್ರಾಜೆಕ್ಟ್ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಗುಂಡೆ ಪ್ರಾಜೆಕ್ಟ್ ಅಂದರೆ ಅವರು ನಿರೀಕ್ಷಿಸಿದಷ್ಟು ಇದು ನೀರು ಬರದೆ ಕರೆಂಟ್ ಉತ್ಪಾದನೆ ಆಗಲಿಲ್ಲ ಮತ್ತೆ ನಿಲ್ಲಿಸಿದ್ರು ಈಗ ನಾವು ಇನ್ನೊಂದು ಪ್ರಶ್ನೆ ಹೇಳಿದ್ರೆ ಈಗ ಅದರಲ್ಲಿ ಯಾವುದು ಸ್ಪಷ್ಟ ಇಲ್ಲ ಈಗ ಶಿರಾಡಿ ಘಾಟಿನಲ್ಲಿ ಟನಲ್ ಮಾಡ್ತಾ ಇದ್ದಾರೆ ಶಿರಾಡಿ ಘಾಟಿಗೆ ಟನಲ್ ಮಾಡ್ತಾ ಇದ್ದಾರೆ ನಾನು ಹೇಳಿದ್ರು ಈಗ ನೋಡಿ ಆಗಲೇ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮಂಗಳೂರು ಬೆಂಗಳೂರು ರೈಲ್ವೆ ಟ್ರ್ಯಾಕ್ ಒಂದಷ್ಟು ಬೆಟ್ಟ ಕೊಡ್ತಿದ್ದಾರೆ ಈಗ ಎತ್ತಿನಹೊಳೆ ಡ್ಯಾಮ್ ಈಗ ನಾನು ಹೇಳೋದು ಈ ಎತ್ತಿನಹೊಳೆ 7 ಡ್ಯಾಮ್ ಆದರೆ ಒಂದು ಕಡೆ ಮೇಲಿಂದ ಟನಲು ಕೆಳಗಿಂದ ಟನಲು ಮೇಲಿಂದ ಎತ್ತಿನಹೊಳೆ ಡ್ಯಾಮ್ ಇದ್ದರೆ ಇನ್ನೆಂಥ ಪರಿಸ್ಥಿತಿ ನಮ್ಮಲ್ಲಿ ಬರ್ಬೋದು ಈಗ ಸಣ್ಣ ಮಟ್ಟಿಗೆ ಭೂಕುಸಿತದಕ್ಕೆ ನಮ್ಮಲ್ಲಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೆ ಇನ್ನೂ ನಮಗೆ ಏನು ಕಾರಣ ಅಂತ ಹಿಡ್ಕೊಳ್ಳಿಕ್ಕಾಗಲಿಲ್ಲ ಈ ಥರ ಇನ್ನೂ ಶಿರಾಡಿ ಘಾಟಿಗೆ ನಾವು ಇನ್ನೂ ಟನಲ್ ಕೊರಿತೇವೆ ಅಂತ ಹೇಳಿದರೆ ಈಗಾಗಲೇ ಶಿರಾಡಿ ಇಲ್ಲೇ ಚಾರ್ ಮಾಡಿದೆ ಬಿಸಿಲಿದೆ ಈಗ ಇದ್ದ ರಸ್ತೆಯನ್ನು ಸ್ವಲ್ಪ ಇದು ಮಾಡಿದ್ ಬಿಟ್ಟು ಟನಲ್ ಕೊರೆದ್ರೆ ಈಗ ಟನಲ್ ಕೊರೆದ್ರೆ ಇವರಿಗೆ ಸಮಸ್ಯೆ ಆಗ್ತದೆ ನೋಡಿ ಒಂದು ಇವರ ಟನಲ್ ಇನ್ನೊಂದು ಇಲ್ಲಿ ನಮ್ಮ ಶಿಶಿಲ ಭೈರಾಪುರ ರೋಡು ಈಗ ಶಿಶಿಲ ಭೈರಾಪುರ ರೋಡ್ ಮಾಡ್ತೀನಿ ಅಂತ ಹೊರಟಿದ್ದಾರೆ ಎಲ್ಲಿ ಅದು ಕಪಿಲಾ ನದಿಯ ನೀರಿನ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಈಗ ಇವರು ಎಂದ ಅಂಕಿಅಂಶ ಎಂಥದ್ದು ಒಂದು ವೇಳೆ ಎತ್ತಿನ ಹೊಳೆಯಲ್ಲಿ ನೀರು ಸಿಗದಿದ್ರೆ ಕಪಿಲಾ ಹೊಳೆಯ ನೀರನ್ನು ಅದಕ್ಕೆ ಜಾಯಿಂಟ್ ಮಾಡಿ ಕೊಂಡೋಗೋದು ಹೇಳಿ ಹಾಗಾದ್ರೆ ಕಪಿಲಾ ನದಿ ಇರುವಂಥ ಪ್ರದೇಶದಲ್ಲಿ ಇವತ್ತು ಶಿಶಿಲ ಭೈರಾಪುರ ರಸ್ತೆ ಮಾಡಿದರೆ ಅದರ ಮೂಲವೂ ಹೋಯಿತು ನೋಡಿ ಆಲ್ಟರ್ನೇಟಿವ್ ಸೋರ್ಸನ್ನು ಇವರೇ ನಾಶ ಮಾಡ್ತಿದ್ದಾರೆ ಯಾವುದು ಇದು ಟನಲ್ ಟನಲ್ಗೆ ಸ್ಪಷ್ಟವಾದ ಇದರಲ್ಲಿ ಎಲ್ಲಿಂದ ಮಾಡ್ತಾರೆ ಹೇಗೆ ಮಾಡ್ತಾರೆ ಈಗ ಇದ್ದ ರೂಟಲ್ಲೇ ಮಾಡ್ತಾರೆ ಅಥವಾ ಬೇರೆ ರೂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಶಿರಾಡಿ ಘಾಟಿ ಕಂಪ್ಲೀಟ್ ಏರು ತಗ್ಗಳಿಂದ ಕೂಡುವಂಥದ್ದು ಟನಲ್ ಮಾಡಬೇಕಾದ್ರೆ ಈಗ ನಮ್ಮ ಮ್ಯಾಂಗ್ಳೂರು ಬೆಂಗಳೂರು ರೈಲ್ವೆ ಟ್ರ್ಯಾಕಲ್ಲಿ ಸ್ಲೋಲಿ ಅಪ್ ಆಗುವಂಥ ದಾರಿಯೇ ಬೇಕು ಇವರಿಗೆ ಅದೆಲ್ಲಿ ಮಾಡ್ತಾರೆ ಈಗಿರುವ ಮ್ಯಾಂಗ್ಳೂರು ಬೆಂಗಳೂರು ರೈಲ್ವೆ ಟ್ರ್ಯಾಕ್ ಅಥವಾ ಎತ್ತಿನಹೊಳೆ ಕಾಮಗಾರಿ ಪ್ರದೇಶದಲ್ಲಿ ಮಾಡುವಂಥದ್ದು ಆಗ ಇನ್ನೆಷ್ಟು ಆಗ್ಬೋದು ಡ್ಯಾಮ್ ಕುಸಿತ ಆದರೆ ಏನಾಗ್ಬೋದು ಡ್ಯಾಮ್ ಒಡೆದ್ರೆ ಏನಾಗ್ಬೋದು ಇದು ನಮ್ಮಲ್ಲಿ ಯಾರಿಗೂ ಪ್ರಶ್ನೆಯಲ್ಲಿ ಉತ್ತರ ಇಲ್ಲ ಎಲ್ಲ ಸರ್ಕಾರಗಳಿಗೆ ಮನವಿ ಕೊಡೋಕೆ ಹೇಳ್ತಿದ್ದೆ ಹೇಳಿದರೆ ನೀವು ಹೇಳುವಷ್ಟು ನೀರಲ್ಲಿ ಉಂಟು ಅಂತ ಹೇಳಿ ಒಂದು ಸೈಂಟಿಫಿಕ್ ರಿಪೋರ್ಟ್ ಕೊಡಿ ಬರೀ ಬಾಯಿ ಮಾತಿನ ಹೇಳಿಕೆ ಅಲ್ಲ ಸೈಂಟಿಫಿಕ್ ರಿಪೋರ್ಟ್ ಕೊಡಿ ಈಗ ಟಿ ವಿ ರಾಮಚಂದ್ರ ಹೇಳುವ ರಿಪೋರ್ಟಲ್ಲಿ ಸ್ಪಷ್ಟವಾಗಿದೆ ಅಲ್ಲಿಯ ಮಣ್ಣನ್ನು ಸಮೇತ ಟೆಸ್ಟ್ ಮಾಡಿ ಹೇಳಿದ್ದಾರೆ 24 ಟಿಎಂಸಿ ನೀರು ಹೊರ ತೆಗೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಅದೇ ರೀತಿ ನಿಮ್ಮಲ್ಲಿ ಒಂದು ಸೈಂಟಿಫಿಕ್ ರಿಪೋರ್ಟ್ ಕೊಡಿ ಅದನ್ನು ಜನರಿಗೆ ಸ್ಪಷ್ಟೀಕರಣ ಮಾಡಿ ಎತ್ತಿನಹೊಳೆ ಹಳ್ಳಗಳಲ್ಲೆಲ್ಲ ಕೆಂಪು ನದಿ ಕೆಂಪು ಹೊಳೆ ಅಂದರೆ ನೇತ್ರಾವತಿಯ ಪ್ರಮುಖ ಉಪನದಿ ಶಿರಾಡಿ ಘಾಟಿಲಿ ಬರುವಂಥದ್ದು ಪ್ರಮುಖ ಉಪನದಿ 9 ನದಿಗಳು ಅದು ಕೂಡ ಪ್ರಧಾನವಾದು ನೇತ್ರಾವತಿಯ ಮೂಲ ಇರೋದು ಕುದುರೆಮುಖದ ಸಂಸ್ಥೆ ಇರುವ ಎಳನೀರು ಘಾಟಿಯಲ್ಲಿ ಎಳನೀರು ಘಾಟಿಯಿಂದ ಬಂದ ಕೂಡಲೇ ಕಡತಗಲ್ ಘಾಟಿ ಅಂತ ಕಡತಗಲ್ ಆದ ಕೂಡಲೇ ಅಲ್ಲಿ ಬರೋದು ಮೃತ್ಯುಂಜಯ ಹೊಳೆ ನೆಕ್ಸ್ಟ್ ಬರೋದು ಚಾರ್ಮಾಡಿ ಘಾಟಿ ದುರ್ಗದ ಗಂಡಿ ಅಲ್ಲಿ ಬಂಡಾಜ ಹೊಳೆ ನೆಕ್ಸ್ಟ್ ಬರೋದು ಚಾರ್ಮಾಡಿ ಘಾಟಿಯಲ್ಲಿ ನೆರಿಯ ಹೊಳೆ ಕೆಂಪು ಹೊಳೆ ಮತ್ತು ಅಣಿಯೂರು ಹೊಳೆ ನೆಕ್ಸ್ಟ್ ಬರೋದು ಶಿರಾಡಿ ಘಾಟಿಯಲ್ಲಿ ಕೆಂಪು ಹೊಳೆ ನೆಕ್ಸ್ಟ್ ಬರೋದು ಬಿಸಿಲೆ ಘಾಟಿಯಲ್ಲಿ ಕಪಿಲ ಹೊಳೆ ನೆಕ್ಸ್ಟ್ ಸುಬ್ರಹ್ಮಣ್ಯದಲ್ಲಿ ಕುಮಾರ ಇದರಲ್ಲಿ ಹುಟ್ಟುವಂಥದ್ದು ಕುಮಾರಧಾರ ಹೊಳೆ ಈ 9 ಉಪನದಿಗಳು ಈ 9 ಉಪನದಿಗಳಿಗೆ ಮತ್ತೆ ಉಪನದಿಗಳಿವೆ ಈಗ ಎಳನೀರು ಘಾಟಿ ಅಂತ ನಾವು ಹುಡುಕೊಂಡು ಹೋದರೆ ಅಲ್ಲಿ ಶಿರ್ಲಾಲ್ ಹೊಳೆ ಶಿವನಾಳ ಹೊಳೆ ಬಡವನೆ ಹೊಳೆ ಬೇರೆ ಬೇರೆ ಉಪನದಿಗಳಿವೆ ಹಾಗೆ ಇಲ್ಲಿ ಕೂಡ ಈಗ ಕೆಂಪು ಹೊಳೆ ಅಂತ ಹೇಳಿದರೆ ಅದರ ಉಪನದಿಗಳು ಈಗ ಇವರು ಮಾಡುವಂಥ ಕಾಮಗಾರಿ ಮಾಡುವಂಥ ಪ್ರದೇಶಗಳು ಇಲ್ಲಿ ಪ್ರತಿಯೊಂದು ಕೂಡ ಬಹಳ ಸೂಕ್ಷ್ಮವಾದಂಥದ್ದು ಅದನ್ನು ಬಿಟ್ಟು ಇದು ಇದನ್ನು ಬಿಟ್ಟು ಅಂತಲ್ಲ ಪ್ರತಿಯೊಂದು ನಾವೀಗ ಎಷ್ಟೋ ಕಡೆಯಲ್ಲಿ ಇದು ಮಾಡುವಾಗ ಸಣ್ಣ ಒಂದು ನೀರಿನ ಹೊರತೆ ಕೂಡ ಸಮಸ್ಯೆ ಆಗೋದು ನೋಡ್ತೇವೆ ಯಾಕೆಂದರೆ ಸಣ್ಣ ಸಣ್ಣ ನೀರಿನ ಹೊರತೆಗಳೇ ದೊಡ್ಡ ನೀರು ಸೃಷ್ಟಿಗೆ ಕಾರಣಕರ್ತ ಆಗುವಂಥದ್ದು ಆವತ್ತಿದ್ದು ಎತ್ತಿನ ಹೊಳೆ ಸಣ್ಣ ಸಣ್ಣ ಹೊಳೆಗಳು ಅಲ್ಲಿ ಮೂಲ ಇರುವ ಕುದುರೆಮುಖದ ಎಳನೀರು ಹೊಳೆಯ ಸಣ್ಣ ಸಣ್ಣ ಮೂಲ ಕೂಡ ಬಹಳ ನೀರಿನ ಇದಕ್ಕೂ ಸ್ಟೋರೇಜ್ ಆಗುವಂಥ 12 ವರ್ಷಗಳಿಂದ ಇನ್ನೊಂದು ರಸ್ತೆಗೆ ಹೊರಟಿದ್ದಾರೆ ಅದಿಲ್ಲಿ ಕುದುರೆಮುಖ ನ್ಯಾಷನಲ್ ಪಾರ್ಕಿನ ಒಳಗೆ ಎಳನೀರು ಘಾಟಿ ರಸ್ತೆ ಇವರು ಹೇಳೋ ಪ್ರಕಾರ ಎಳನೀರು ಘಾಟಿ ರಸ್ತೆ ಮಾಡುವ ಉದ್ದೇಶ ಏನಂತ ಹೇಳಿದರೆ ಕಳಸದಿಂದ ಧರ್ಮಸ್ಥಳಕ್ಕೆ ಒಂದು 56 ಕಿಲೋಮೀಟರ್ ಸೇವ್ ಆಗ್ತದೆ ಬರೀ ನಾವು ದೇವಸ್ಥಾನಕ್ಕೆ ಬರುವ ಯಾತ್ರಾರ್ಥಿಗಳಿಗೆ ಮಾತ್ರ ಶುಭಗಳಿಗೆ ಆ 56 ಕಿಲೋಮೀಟರ್ ಸೇವ್ ಆಗಲಿಕ್ಕೆ ಅದು ನಾವು ಒಂದು ರಸ್ತೆ ಮಾಡ್ತೇವೆ ಅಂತ ಅದಕ್ಕೆ ನಮ್ಮ ಧರ್ಮಸ್ಥಳದಿವರು ಒಪ್ಪಿಕೊಳ್ತಾ ಇದ್ದಾರೆ ಇಲ್ಲಿ ಲೋಕಲ್ ಹೇಳೋದೇನು ಹೇಳಿದರೆ ನಾವು ಎಲ್ಲ ಇದು ವರ್ಷಕ್ಕೂ ನಾವು ಬೆಳ್ತಂಗಡಿ ಬರೋದು ಬಿಟ್ಟು ಕಳಸಕ್ಕೆ ಹೋಗಬೇಕಾಗ್ತದೆ ನಮ್ಮ ಪಂಚಾಯತ್ ಕೂಡ ಕಳಸ ನಾವು ಸುತ್ತು ಬೆಳೆಸಿ ಹೋಗಬೇಕಾಗ್ತದೆ ಇದೀಗ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದವರು ತಮ್ಮ ಇದರೊಳಗೆ ವ್ಯಾಪ್ತಿಯೊಳಗೆ ಬರ್ತದೆ ಅಂತ ಅದಕ್ಕೆ ಉಪಯೋಗ ಕೊಡಲಿಲ್ಲ ಈಗ
ನೋಡಿ, ಅದೇ ಪ್ರದೇಶದಲ್ಲಿ ಎಳನೀರು ಹೊಳೆ ಹುಟ್ಟೋದಂದ್ರೆ ನೇತ್ರಾವತಿಯ ಪ್ರಮುಖ ನದಿಯೇ ಹುಟ್ಟೋದು ಎಳನೀರು ಹೊಳೆ, ಅದೇ ಘಾಟಿ ರಸ್ತೆ ಇದರಲ್ಲಿ. ಹಾಗೆ ನಾನು ಸರ್ಕಾರಕ್ಕೆ ಹೇಳೋದು, ಇವರು ಸ್ಪಷ್ಟೀಕರಣ ಹೇಳ್ತಾರೆ, ನಾವು ಇಷ್ಟು ನೀರು ಅಂದ್ಕೊಂಡಾಗ್ತೇವೆ, ಇಷ್ಟು ಸಾಧ್ಯ ಇಷ್ಟು ಸಾಧ್ಯ ಸಾಧ್ಯ ಹೇಳಿ, ಆ ನದಿಯ ಮೂಲಗಳಿಗೆ ಇನ್ನಿತರ ಬೇರೆ ಬೇರೆ ರಸ್ತೆಗಳಿಂದ ಬೇರೆ ಬೇರೆ ಯೋಜನೆಗಳಿಂದ ಸಮಸ್ಯೆ ಮಾಡ್ತಾರೆ. ಹಾಗಾದ್ರೆ ಇನ್ನೂ ಅವರು ನೀರು ಕೊಡ್ತೇವೆ ಅಂತ ಹೇಳ್ತಾರೆ. ಈ ಕಡೆ ನೋಡಿ, ಜನರ ಓಟಿಗೋಸ್ಕರ ಈಗೊಂದಷ್ಟು ಜನರು ಬೆಳ್ತಂಗಡಿಯಲ್ಲಿ ಯಾರೇ ಎಮ್ ಎಲ್ ಎ ಬಂದರೂ ಓಟಿಗೋಸ್ಕರ ನಮಗೆ ಈ ರೋಡ್ ಆಗಬೇಕು ಹೇಳ್ತಾರೆ. ಅದೇ ಎಮ್ ಎಲ್ ಎ ಅದೇ ಸರ್ಕಾರ ನಾವು ನಿಮ್ಗೆ ಇಷ್ಟು ನೀರನ್ನು ಕೊಡ್ತೇವೆ ಅಂತ ಹೇಳ್ತಾರೆ. ಒಂದು ಕಡೆಯಲ್ಲಿ ಆ ನೀರು ಹರಿಯುವಂಥ ಪ್ರದೇಶವನ್ನು ಇವರೇ ಲೂಟಿ ಮಾಡಿ ಹಾಳು ಮಾಡ್ತಾರೆ, ಇನ್ನೊಂದು ಕಡೆ ನಾವು ನೀರು ನೋಡಿ ಎರಡೂ ಕಡೆಯಿಂದ ಸುಳ್ಳು ಹೇಳಿಕೊಂಡು ಇಲ್ಲಿ ಜನಗಳಿಗೆ ಮೋಸ ಮಾಡ್ಬೋದು, ಇವರು ಏನೇ ಮಾಡ್ಬೋದು, ಆದರೆ ಪ್ರಕೃತಿಗೆ ಮಾಡುವ ಮೋಸದಿಂದ ಇನ್ನೊಂದು 10 ವರ್ಷಗಳು ನಾನೀಗ ಮಂಗಳೂರಿನ ಜನರಿಗೆ ಹೇಳ್ತಾ ಅಷ್ಟೇ, ನಿಮಗೆ ಬೇಡ, ನಿಮ್ಮ ಮಕ್ಕಳದ ಭದ್ರತೆಗಾದರೂ. ಈಗ ಒಂದು ಸಿಂಪಲ್ ಹೇಳ್ತಾರೆ, ಎಲ್ಲ ಪೇರೆಂಟ್ಸಿಗೆ ಒಂದು ಆಸೆ ಇರ್ತದೆ, ನನ್ನ ಮಗ ಕಲಿಬೇಕು, ಒಳ್ಳೆ ಜಾಬಿಗೆ ಬರಬೇಕು, ಅವನ ಹೆಸರಲ್ಲಿ ಒಂದು ಫ್ಲಾಟ್ ತೆಗೆಯೋದು, ಅವನ ಹೆಸರಲ್ಲಿ ಒಂದು ಇದು ತೆಗೆಯೋದು, ಅವನ ಹೆಸರಲ್ಲಿ ಒಂದು ಶೇರ್ ಎಫ್ ಡಿ ಆಯಿತು ಎಲ್ಲ ಇಡ್ತಾನೆ. 10 ವರ್ಷ ನಂತರ ಇದೇ ಮಗ ಅಪ್ಪನ ಹತ್ರ ಕ್ವಶ್ನೆ ಕೇಳ್ತಾರೆ, ಅಪ್ಪ ನನಗೆ ಕಾರ್ ಕೊಟ್ಟು, ಅದು ಕೊಟ್ಟು, ಇದು ಕೊಟ್ಟು, ಶೇರ್ ಕೊಟ್ಟು, ಸೈಟ್ ಕೊಟ್ಟು, ನನಗೆ ನೀರೆಲ್ಲಿಟ್ಟು ಕೊಡುವಾಗ ಅಪ್ಪ ಕಣ್ಣೀರು ಕೊಡಬೇಕಾಗ್ತದೆ. ಇದನ್ನು ಜನರು ಮನೆ ಮನೆಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ನದಿ ಮೂಲ ಅಂದರೆ ಆ ನದಿ ಹುಟ್ಟುವಂಥ ಜಾಗ, ಈ ಕಾವೇರಿ ನಮ್ಮ ಮಡಿಕೇರಿ ಹುಟ್ಟುವಂಥ ಜಾಗ. ಎಷ್ಟೋ ಜನ ಹೇಳ್ತಾರೆ, ಎಣಿಸಿರ್ತಾರೆ ಹೇಗೆ ಅಂದರೆ, ನದಿ ಮೂಲ ಅಂದರೆ ಅಲ್ಲಿ ಬಹಳ ದೊಡ್ಡ ನೀರಿರ್ತದೆ, ಬಹಳ ದೊಡ್ಡ ಫಾಲ್ಸ್ ಇರ್ತದೆ ಅಂತೇಳಿ. ನೀವು ನಂಬಲಿಕ್ಕಿಲ್ಲ ಯಾರು ಕೂಡ, ನಾನು ಎಲ್ಲ ನದಿ ಮೂಲಗಳನ್ನು ಹುಡುಕಿಕೊಂಡು ಹೋಗಿದ್ದೇನೆ, ಯಾವಾಗ 2003-4-5 ನದಿ ಮೂಲ ಹೇಗೆ ಅಂತ ಹೇಳಿದರೆ, ನಮ್ಮ ಮಿದುಳಿಂದ ನಮ್ಮ ಬರೀ ಎಲ್ಲ ನರನಾಡಿಗಳಿಗೆ ಹೇಗೆ ಒಂದು ಸಂಪರ್ಕ ಇದೆ ನೋಡಿ, ಹಾಗೆ ನದಿ ಮೂಲ ಅಂದರೆ ಮೆದುಳು, ಅಲ್ಲಿರೋದು ಸಣ್ಣ ಡ್ರಾಟ್. ಈಗ ಈಗ ಎಳನೀರು ಘಾಟಿಯಲ್ಲಿ ಹೋಗುವಂಥ ಎಳನೀರು ಹೊಳೆ ನೇತ್ರಾವತಿಯ ಪ್ರಮುಖ ಮೇನ್ ಉಗಮ ಆಗುವ ಸ್ಥಾನ, ನಾವು ಹುಡುಕಿ 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 ಹೋದಾಗ ಅಲ್ಲಿ ಸಿಗುವುದೇನಿದ್ರೆ ದಟ್ಟ ಕಾಡಿನ ನಡುವೆ ಒಂದು ದೊಡ್ಡ ಬಂಡೆಯ ಮೇಲಿಂದ ಪೊದೆಗಳಡಿದ ಒಂದು ಡ್ರಾಪ್ ನೀರಿಳಿದು, ಇದು ನದಿ ಮೂಲ. ಇದು ಹೇಗೆ ಇಷ್ಟು ದೊಡ್ಡದಾಗ್ತದೆ ಹೇಳಿದರೆ, ಆ ನದಿ ಮೂಲ ಕೆಳಗೆ ಬರುವಾಗ ಅದಕ್ಕೊಂದು ಸಣ್ಣ ಹೊರತೆ ಸೇರಿಕೊಂಡಿತ್ತು, ಇಲ್ಲಿಂದೊಂದು ಸಣ್ಣ ಹೊರತೆ ಸೇರಿಕೊಂಡಿತ್ತು, ಕೆಳಗಡೆಯಿಂದ ನೀರು ಸೇರಿಕೊಂಡಿತ್ತು, ಅಲ್ಲಿಂದ ವಾಟರ್ಫಾಲ್ಸ್ ಸೇರಿಕೊಂಡಿತ್ತು, ಇದೆಲ್ಲ ಸೇರಿ ಸೇರಿ ಕೆಳಗೆ ಬರ್ತಾ 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 ಅದು ಸಣ್ಣ ಗಾತ್ರ ದೊಡ್ಡದು 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 ವೈಡ್ ಆಗಿ ಉಪನದಿಗಳು ಸೇರಿ ನದಿ ಆಗುತ್ತೆ. ಅದು ಒಂದು ಉಪನದಿ, ಈಗ ಎಳನೀರು ಹೊಳೆ ಒಂದು ಉಪನದಿ. ಅದೇ ಈ ಕೆಳಗಡೆ ಬರುವಾಗ ಮೃತ್ಯುಂಜಯ ಹೊಳೆ ಮೇಲೆ ಚಾರ್ಮಾಡಿ ಗೇಟ್ ಇದರ ಮೇಲೆ ಬರುವಾಗ ಅಲ್ಲಿ ಮೃತ್ಯುಂಜಯ ಹೊಳೆ ಸಣ್ಣ ಇದ್ರೊಳಗೆ ಅದಕ್ಕೆಲ್ಲ ನದಿಗಳು ಸೇರ್ತದೆ, ಮೃತ್ಯುಂಜಯ ಹೊಳೆ ಒಂದು ಕಡೆ ಸೇರ್ತದೆ, ಇನ್ನು ಮುಂದೆ ಹೋದಾಗ ನೆರಿಯ ಹೊಳೆ ಅಣಿಯೂರು ಹೊಳೆ ಎಲ್ಲ ಸೇರಿಕೊಂಡು 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 ಬರುವಾಗ ಉಪ್ಪಿನಂಗಡಿಯಲ್ಲಿ ಆ ಕಡೆಯಿಂದ ಕುದುರೆಮುಖದಿಂದ ಬರುವ 5 ಹೊಳೆ ಈ ಕಡೆ ಕುಮಾರಧಾರದಿಂದ ಬರುವ 4 ಹೊಳೆ ಇದೆಲ್ಲ ಸೇರಿ ಸಂಗಮ ಆಗು. ನಾನು ಈ ಎಲ್ಲ ನದಿ ಮೂಲಗಳನ್ನು ಅರಣ್ಯ ಇಲಾಖೆ ಮತ್ತು ಸ್ಥಳೀಯರಿಂದ, ಯಾಕೆಂದರೆ ಯಾವುದೇ ವಿಷಯ ಇವತ್ತು ಸ್ಥಳೀಯರಿಂದ ಬುಡಕಟ್ಟು ಜನರಿಂದ ಸಿಗುವಂಥ ಮಾಹಿತಿ ದೊಡ್ಡ ಸ್ಪಷ್ಟೀಕರಣ ಯಾವುದಿಲ್ಲ, ಯಾವುದು ಗೂಗಲ್ ಮ್ಯಾಪ್ ಅಲ್ಲ, ಯಾವುದು ಲೈಬ್ರರಿ ಬುಕ್ಸ್ ಅಲ್ಲ, ಯಾವುದು ಯೂನಿವರ್ಸಿಟಿ ಕೂಡ ಅಲ್ಲ, ನಾನು ಎಲ್ಲ ಈ ಪಶ್ಚಿಮ ಘಟ್ಟದ ಬಗ್ಗೆ ಬುಡಕಟ್ಟು ಸಮುದಾಯ. ಯಾಕೆಂದರೆ ಅವರಿಗೆ ಯಾವ ನೀರು ಎಲ್ಲಿ ಹುಟ್ಟುತ್ತದೆ, ಅದರ ಆಚೆ ಎಷ್ಟು ನೀರಿದೆ, ಯಾಕೆ ನಾನೊಂದು ಅಲ್ಲಿ ಇವರಿದ್ದರು ಯಾರು ಮಲೆಕುಡಿ ಹತ್ರ ಕೇಳಿದೆ, ನೀವು ಇದನ್ನು ಇಷ್ಟೋ ವರ್ಷಗಳಿಂದ ಹೇಗೆ ಹೇಳ್ತೀರಿ, ಇದರ ಆ ಕಡೆ ಇದ್ದರೆ ಇಲ್ಲ, ಇದರ ಆ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ಯಾವುದೇ ಅಲ್ಲಿ ನೀರಿನ ಸೆಳೆತವೇ ಇಲ್ಲ, ನೀರಿನ ಹೊರತೆ ಇಲ್ಲ, ಡೆಡ್ ಎಂಡ್. ಯಾಕೆಂದರೆ ಮತ್ತೆ ಅಲ್ಲಿ ಡೀಪು, ಮತ್ತೆ ಬರೋದು ಆ ಕಡೆ ಬಾಳೆಹೊನ್ನೂರು ಆ ಸೈಡ್, ಯಾಕೆಂದರೆ ಅಲ್ಲಿ ಹುಟ್ಟೋದು ಮತ್ತೆ ಬೇರೆ, ಅದು ಭದ್ರ, ಅದು ಆ ಕಡೆ ಹೋಯಿತು. ಹಾಗೆ ಒಂದು ಡೆಡ್ ಎಂಡ್ ಹುಟ್ಟುವಂಥ ನದಿಗೆ ನಾನು ಇದನ್ನು ಹೇಗೆ ಕಂಡಿದ್ದು ಹೇಳಿದರೆ, ಈ ಜಲನಾಡಿಗಳು ಅಂತ ಹೇಳುವಾಗ ನನಗೆ ಇದು ಏನು ಜಲನಾಡಿಗಳು ಅಂತ ಒಂದು ಪ್ರಶ್ನೆ ಬಂತು. ಅದರ ಬಗ್ಗೆನೇ ನೋಡ್ಕೊಂಡು ಹೋದಾಗ ನಾವು ಸ್ಪಷ್ಟವಾಗಿ ಚಾರಣ ಹೋದ ಕೆಲಕ ನೋಡ್ತೇವೆ, ಕೆಲವು ಕಲ್ಲು ಬಂಡೆ ಕಾಡಿರ್ತದೆ, ಒಳಗಿಂದ ನೀರಿನ ಸೌಂಡ್ ಕೇಳ್ತದೆ. ಈಗ ಎಲ್ಲಿ ನಿಮಗೆ ಜಲಪಾತ ಉಂಟು, ಅದು ಜಲನಾಡಿಯೇ, ಜಲಪಾತ ಕೂಡ ಜಲನಾಡಿಯೇ, ಅದು ಎಲ್ಲಿ ಓಪನ್ ಉಂಟು ಅಲ್ಲಿ ಹರಿದು ಹೋಗ್ತದೆ. ಜೋಗ್ ಫಾಲ್ಸ್ ಅಥವಾ ಯಾವುದೇ ಫಾಲ್ಸ್, ಮಳೆಗಾಲದಲ್ಲಿ ಮಳೆ ನೀರು ವರ್ಷ 24 ಗಂಟೆ ವರ್ಷ ಇಡೀ ನೀರು ಇಳಿತಾ ಇರ್ತದೆ. ಮಳೆ ಮುಗಿದ ನಂತರ ಅಕ್ಟೋಬರ್ ನಂತರ ಮಳೆ ಇಲ್ಲ, ಆದರೆ ವಾಟರ್ ಫಾಲ್ಸಲ್ಲಿ ಅದೇ ನೀರಿನ ಫ್ಲೋ ಇರ್ತದೆ. ಅದಕ್ಕೆ ಕಾರಣ ಈ ವಾಟರ್ ಲೇಯರ್ಸ್, ಜಲನಾಡಿಗಳು, ಅದು ಒಳಗೆ ಸ್ಟೋರೇಜ್ ಮಾಡಿಕೊಂಡು. ಸೇಮ್ ನಮ್ಮ ಈಗ ಜಲಸ್ಫೋಟ ಆದ ಕೂಡಲೇ ನೀರಿನ ಸಮಸ್ಯೆ ಯಾಕೆ ಹೇಳ್ತಾರೆ, ಈಗ ನಮ್ಮ ಮನೆ ಮೇಲೆ ಒಂದು ಟ್ಯಾಂಕಿ ಕಟ್ತೇವೆ, ಅದು ತುಂಬ ನೀರು ತುಂಬಿಸ್ತೇವೆ, ಅದು ಬಚ್ಚಲ ಮನೆಗೆ ಆ ಕೋಣೆಗೆ ಈ ಕೋಣೆಗೆಲ್ಲ ನೀರು ಪೈಪ್ಲೈನ್ ಕೊಂಡೋಗ್ತೇವೆ. ಸೇಮ್ ವೆಸ್ಟರ್ನ್ ಘಾಟ್ಸ್ ಕೂಡ ಹಾಗೆ, ಅದು ಜಲಬಟ್ಟಲು ಅಂತ ಹೇಳೋದು ನಾವು, ಸೇಮ್ ಸ್ಟೋರೇಜ್ ಆಗುವ ನೀರು ಎಲ್ಲ ಉಪನದಿಗಳಿಗೆ ನೇತ್ರಾವತಿಯಲ್ಲಿ ಬಂದು ನಮ್ಮ ನಗರಗಳಿಗೆ ಬರುವುದು, ಅದು ಕಾವೇರಿದ ಆಚೆ, ನೇತ್ರಾವತಿ ಆಚೆ, ಶರಾವತಿ ಆಚೆ ವಿಂಗಡಣೆ ಆಗೋದು. ಸೇಮ್ ಇದು ಕೂಡ ಆ ಟ್ಯಾಂಕಿ ಹೊಡೆದೋದ್ರೆ, ಟ್ಯಾಂಕಿ ಹೊಡೆದೋದ್ರೆ ಮನೆಗೆ ನೀರು ಸಪ್ಲೈ ಇದೆ ಇಲ್ಲ. ಹಾಗೆ ಇವತ್ತು ಬೆಟ್ಟ ಬ್ಲಾಸ್ಟ್ ಆದ ನಂತರ ವರ್ಷ ವರ್ಷ ನೀರು, ಇವರು ಟೆಂಪರರಿ ಸೊಲ್ಯೂಷನ್ ಮಾಡ್ಬೋದು. ಈಗ ನಾನು ಇಷ್ಟು ವರ್ಷಗಳಿಂದ ಮಹಾನಗರ ಪಾಲಿಕೆಗೆ ನೀರಿನ ಸಮಸ್ಯೆ ಅದಕ್ಕೆ ಕಾಣೋದು ಒಂದು ನಮ್ಮ ಕುದುರೆಮುಖ ಇದು ಯಾವುದು ಲಕ್ಕೆ ಡ್ಯಾಮು. ಈಗ ಲಕ್ಕೆ ಡ್ಯಾಮ್ನಲ್ಲಿ ಎಷ್ಟು ವರ್ಷ ಅಂತ ಇವರು ನೋಡಿ, ಅಲ್ಟರ್ನೇಟಿವ್ ಇಲ್ಲವೇ ಇಲ್ಲ ಇವ್ರ ಹತ್ರ. ಲಕ್ಕೆ ಡ್ಯಾಮಲ್ಲಿ ಪರ್ಟಿಕ್ಯುಲರ್ ಸ್ಟೇಟ್, ಈಗಂತೂ ಲಕ್ಕೆ ಡ್ಯಾಮ್ ಬಹಳ ವೀಕ್ ಆಗ್ತಾ ಉಂಟು, ಭದ್ರ ಇದಾಗಿ ವೀಕ್ ಆಗ್ತಾ ಉಂಟು. ಮುಂದೆ ಏನು
ನಿನ್ನೆ ಕೂಡ ಹೋಗಿ ಅಲ್ಲಿ ತುಂಬೆ ಡ್ಯಾಮ್ ಅಲ್ಲಿ ಹೋಗಿ ಎಲ್ಲ ನೀರಿನ ಪೂಜೆ ಎಲ್ಲ ಮಾಡಿದ್ರಂತೆ ಈ ಸತ್ತಿಗೆ ನೀರಿನ ಏನು ಸಮಸ್ಯೆ ಆಗಲಿಕ್ಕಿಲ್ಲ ಇವರು ತುಂಬೆ ಡ್ಯಾಮ್ ನೋಡೋದಕ್ಕಿಂತ ತುಂಬೆ ಡ್ಯಾಮ್ ಇದೀಗ ಮಾರ್ಚ್ 22 ನಿನ್ನೆ ಜೂನ್ ಫಸ್ಟಿಗೂ ಮಳೆ ಬರೋದಿಲ್ಲ ಇನ್ನು ಬರೋದು ಜೂನ್ 15 ನಂತರ ಮೊದಲನೇ ಬರೋದು ಜೂನ್ 15 ನಂತರ ಅಷ್ಟರವರೆಗೆ ಅಲ್ಲಿ ನೀರು ಎಷ್ಟು ಸ್ಟೋರೇಜ್ ಆಗ್ತಂತ ಮೇಲೆ ಹೋಗಿ ನೋಡಿದಾರ ನದಿ ಮೂಲ ನೋಡಿದಾರ ಇಲ್ಲ ಇದಕ್ಕೆ ಏನು ಪರಿಹಾರ ಹೇಳಿದ್ರೆ ಒಂದೇ ಪರಿಹಾರ ಏನು ಬೇಡ ನದಿ ಮೂಲವನ್ನು ಅದರ ಪಾಡಿಗೆ ಬಿಟ್ಟು ಬಿಡಿ ಈ ಭೂಕುಸಿತ ಈ ಜಲಸ್ಫೋಟ ಯಾವುದು ಆಗೋದಿಲ್ಲ ಸ್ಟಾಪ್ ಆಗ್ತದೆ ಇವರು ಅದನ್ನೆಲ್ಲ ಕೇಳಲಿಲ್ಲ ಅದು ಹೇಗೆ ಬಿಟ್ಟು ಬಿಡೋದು ಅದು ಹೇಗೆ ನೋಡಿ ಇವರು ನದಿ ಮೂಲವನ್ನು ಕೆಣಕಿದ ಕಾರಣ ಇವತ್ತು ಅದರ ಪ್ರತೀಕಾರ ಪ್ರಕೃತಿಗೂ ಒಂದು ತಾಳ್ಮೆ ಅಂತ ಇತಿಮಿತಿ ಇದೆ ಅತಿ ಆಯ್ತು ಇದು ಇದು ಒಬ್ಬನಿಗೆ ಹೊಡೆತ ಒಂದು ಜೀವ ಹೋಗಲೂ ಕೊಡ್ಬೋದು ಜೀವ ಹೋದ್ರೆ ಅಂತ ನೋಡಿ ಇವತ್ತು ಈ ಜಲಸ್ಫೋಟ ಈ ಬರಗಾಲ ಈ ಚಂಡಮಾರುತ ಈ ಸುನಾಮಿ ಅಂದರೆ ಈವನ್ ಕೊರೋನಾ ಸಮೇತ ಇದು ನಮಗೆ ಕೊಡೋ ಪ್ರತೀಕಾರ ಅಷ್ಟೇ ನಾವು ಇದನ್ನು ಎಚ್ಚರ ಆಗಬೇಕಿತ್ತು ಕಲಿಬೇಕಿತ್ತು ನಮಗೆ ಆಗ ಹೋರಾಟ ಮಾಡುವಾಗ ಕೆಲವರದ್ದು ಪ್ರಶ್ನೆ ಇತ್ತು ಹೇಗಿದ್ರೆ ಅವರು ಮಳೆಗಾಲದಲ್ಲಿ ಸಮುದ್ರಕ್ಕೆ ಹೋಗೋ ವ್ಯರ್ಥ ನೀರನ್ನು ಮಾತ್ರ ಕೊಂಡೋಗ್ತಾರೆ ಅಂತ ಹೇಳಿದರು ನಾನು ಅವರಲ್ಲಿ ಪ್ರಶ್ನೆ ಕೇಳಿದೆ ನದಿ ನೀರು ಸಮುದ್ರಕ್ಕೆ ಸೇರೋದು ಒಂದು ನೈಸರ್ಗಿಕ ನಿಯಮ ಇದರ ಹಕ್ಕು ಅನ್ನೋದು ಯಾರಿಗೂ ಕೊಡಲಿಲ್ಲ ಕೊಟ್ಟರೆ ಅದು ಆಗೋದು ಬೇರೆನೇ ಮತ್ತೆ ನದಿ ನೀರು ಸಮುದ್ರಕ್ಕೆ ಹೋಗೋದು ಮತ್ತೆ ಎಲ್ಲಿಗೆ ಹೋಗಬೇಕು ವಿಧಾನಸೌಧಕ್ಕೆ ಹೋಗಬೇಕಾ ವ್ಯರ್ಥ ನೀರು ಯಾವ ಮಾನದಂಡದಲ್ಲಿ ಇಡೀ ಜಗತ್ತಲ್ಲೇ ಇವತ್ತು ಆ ಕೋಲಾಡ್ರೋಲ್ ನದಿ ಮತ್ತು ರಷ್ಯಾದಾರಲ್ ನದಿ ಎಲ್ಲ ಇದರಲ್ಲಿ ಕೂಡ ಇದನ್ನು ಫೇಲ್ ಆಯ್ತು ಹೇಳಿಬಿಟ್ಟಿದ್ದಾರೆ ಯಾವುದು ವ್ಯರ್ಥ ನೀರು ನದಿ ಏನಾದರೂ ಹೇಳಿದ ನಂಗೆ ಇದು ನೀರು ಇದು ವೇಸ್ಟ್ ಆಗ್ತಾ ಉಂಟು ಇದು ನದಿ ನೀರು ವ್ಯರ್ಥ ಹೇಳಿ ಆಗಿದ್ದರೆ ನದಿ ನೀರು ಹೋಗಿ ಸಮುದ್ರಕ್ಕೆ ಹೋದ ವೇಸ್ಟ್ ಹೇಳಿ ಆಗಿದ್ದರೆ ಇವತ್ತು ಮಂಗಳೂರು ಬಾಂಬೆ ಟ್ರಿವಾಂಡ್ರ ಮುಳುಗಬೇಕಿದೆ ಯಾಕಂದರೆ ಈ ಕರಾವಳಿ ಪ್ರದೇಶ ಮುಳುಗಬೇಕಿದೆ 437 TMC ನೀರು ವಾರ್ಷಿಕವಾಗಿ ನೇತ್ರಾವತಿಯಿಂದ ಅರಬ್ಬಿ ಸಮುದ್ರಕ್ಕೆ ಸೇರ್ತದೆ 774 TMC ನೀರು ಕಾವೇರಿಯಿಂದ ಹೋಗ್ತದೆ ಆಚೆ ಬಂಗಾಳ ಕೊಲ್ಲಿಗೆ ಇನ್ನು ಬಿಡಿ ಶರಾವತಿ ಅಗನಾಶಿ ಬೇರೆ ಬೇರೆ ನದಿಗಳಿವೆ ಇಷ್ಟು TMC ನೀರು ಬಂದು ಹಾಗಾದರೆ ನದಿ ನೀರು ವ್ಯರ್ಥ ಅಂತ ಹೇಳಿದರೆ ನೀರು ಮೇಲುಗಡೆ ಬರಬೇಕಿತ್ತಲ್ಲ ಒಂದು ಎರಡನೇದಾಗಿ ಇವರು ವ್ಯರ್ಥ ನೀರು ಅಂತ ಹೇಳ್ತಾರೆ ನೋಡಿ 437 TMC ನೀರು ನೇತ್ರಾವತಿಯಿಂದ ವಾರ್ಷಿಕವಾಗಿ ಅರಬ್ಬಿ ಸಮುದ್ರಕ್ಕೆ ಸೇರಿ ಆ ನೀರು ಮೋಡವಾಗಿ ವಾಪಸ್ ಪಶ್ಚಿಮ ಘಟ್ಟಕ್ಕೆ ಬರೋರು ಕಾಣೋದಿಲ್ಲ ಈಗ ಉಪ್ಪಿ ನೀರು ಮೇಲೆ ಬರ್ತದ ಇಲ್ಲ ಸಿಹಿ ನೀರೇ ಬರೋದು ಉಪ್ಪಿ ನೀರು ಅಲ್ಲೇ ಇರ್ತದೆ ಸಿಹಿ ನೀರು 437 TMC ನೀರು ವಾಪಸ್ ಮೋಡಾಗಿ ಆವಿಯಾಗಿ ವಾಪಸ್ ಪಶ್ಚಿಮ ಘಟ್ಟಕ್ಕೆ ಬರುವಂಥದ್ದು ಅದು ಮತ್ತೆ ಅಲ್ಲಿ ಮಳೆ ಆಗೋದು ಅದು ಮತ್ತೆ ನದಿಗಳಿಗೆ ಬರೋದು ಅದು ನೋಡಿ ನೀರಿನ ಜಲಚಕ್ರ ಇದು ಈಗ ಕೇಂದ್ರ ಸರ್ಕಾರ ಮೊನ್ನೆ ಹೊರಟಿದೆ ನದಿ ಜೋಡಣೆ ಅಂತ 60 ನದಿಗಳನ್ನು ಉತ್ತರದಿಂದ ದಕ್ಷಿಣ ಪೂರ್ವದಿಂದ ಪಶ್ಚಿಮಕ್ಕೆ 60 ನದಿಗಳನ್ನು ಸಮುದ್ರಕ್ಕೆ ಹೋಗಲಿಕ್ಕೆ ಬಿಡದೆ ಇವರು ಜಾಯಿಂಟ್ ಮಾಡ್ತಾರಂತೆ ನದಿ ನೀರು ಸಮುದ್ರಕ್ಕೆ ಹೋಗದೆ ಮುಂದೆ ಯಾವ ಅನಾಹುತ ಆಗ್ಬೋದು ಇದನ್ನು ಯಾರು ಆಲೋಚನೆ ಮಾಡೋದಿಲ್ಲ ಜನಜಾಗೃತಿ ಮಾಧ್ಯಮಕ್ಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ